ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ ಬಿ. ಚಿರಂಜೀವಿ ಸರ್ಜಾರವರ ಒಂದು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆದ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಯಾರು ನಮ್ಮ ಚಾನಲ್ಗೆ ಹೊಸ್ದಾಗ ವಿಸಿಟ್ ಮಾಡಿರ್ತಿರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಿದ್ದೀನಿ. ನಿಜವಾಗ್ಲೂ ಈಗ ಇದೊಂದು ಚಿರಂಜೀವಿ ಸರ್ಜಾರವರ ಒಂದು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಯಾಕೆಂದರೆ ನಾವು ಇಷ್ಟು ದಿನ ಕಾಯ್ತಿದ್ದಂತಹ ಒಂದು ದಿನ ಬಂದೇ ಬಿಡ್ತು ಅನ್ನೋದ್ರಲ್ಲಿ ನಿಜವಾಗ್ಲೂ ತಪ್ಪಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಮೇಘನ ರಾಜ್ರವರು ಹೋಗಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಹೆರಿಗೆಗೋಸ್ಕರ. ಇವತ್ತು ಅಥವಾ ನಾಳೆ ಒಂದು ಚಿರು ಅಂದರೆ ಜೂನಿಯರ್ ಚಿರು ಸರ್ಜರವರು ಒಂದು ಆಗಮನಕ್ಕೆ ನಿರೀಕ್ಷೆಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಎಸ್ ಹೌದು, ಇದೀಗ ಬಂದ ಒಂದು ಮಾಹಿತಿ ಏನು ಅಂದರೆ, ಇವತ್ತು ಅಥವಾ ನಾಳೆ ಒಳಗಡೆ ಮೇಘನ ರಾಜ್ ಅವರಿಗೆ ಒಂದು ಡಿಲಿವರಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಅಲ್ಲಿಂದ ಬಂದಿರತಕ್ಕಂಥದ್ದು. ಜೊತೆಗೆ ಇಷ್ಟು ದಿನ ನಾವೆಲ್ಲ ನೋಡಿದ್ವಿ ಮುಂಚೆ ಫೇಕ್ ನ್ಯೂಸ್ಗಳೆಲ್ಲ ಏನು ಅಂತ ಹೇಳಿದರೆ, ಏನು ಮೇಘನ ರಾಜ್ರವರಿಗೆ ಅವಳಿ ಜವಳಿ ಹೆಣ್ಮಕ್ಳು ಅಥವಾ ಅವಳಿ ಜವಳಿ ಗಂಡು ಮಕ್ಕಳು, ಹೆಣ್ಮಗು ಹುಡ್ತು, ಗಂಡು ಮಗು ಹುಡ್ತು, ಹೀಗೆ ಸಾಕಷ್ಟು ರೀತಿಯಾದ ಒಂದು ಫೇಕ್ ನ್ಯೂಸ್ಗಳೆಲ್ಲ ಓಡಾಡ್ತು. ಬಟ್ ಆದರೆ ಈಗ ಅಧಿಕೃತವಾಗಿ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಮೇಘನ ರಾಜ್ರವರಿಗೆ ಒಂದು ಡೆಲಿವರಿ ಆಗುವಂಥ ಒಂದು ಸಾಧ್ಯತೆ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ಡೇಟ್ಸನ್ನು ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿಗಳು ಕೂಡ ಕೇಳಿಬಂದಿದೆ. ನಿಜವಾಗ್ಲೂ ಇದೊಂದು ಖುಷಿ ವಿಚಾರ. ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ಕುಟುಂಬಸ್ಥರು, ಎಷ್ಟು ಜನ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಅದು ಅಲ್ಲದೆ ಧ್ರುವ ಸರ್ಜರವರು ಕೂಡ ಇರುವಂತಹ ಶೂಟಿಂಗನ್ನು ಬಿಟ್ಟು ಅತ್ತಿಗೆಯನ್ನು ಒಂದು ಸುರಕ್ಷಿತವಾಗಿ ನೋಡ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಯಾಕೆಂದರೆ ಧ್ರುವ ಸರ್ಜರವರು ಮತ್ತು ಚಿರಂಜೀವಿ ಸರ್ಜರವರು ಎಷ್ಟು ಅನ್ಯೋನ್ಯತೆಯಿಂದ ಮುಂಚೆಯಿಂದನೂ ಇದ್ದರು ಅಂತ ಹೇಳಿದರೆ, ಇವಾಗ ಇವರು ಪ್ರೀತಿ ತೋರಿಸ್ತಿರ್ತಕ್ಕಂಥದ್ದಲ್ಲ, ಮುಂಚೆಯಿಂದನೂ ಕೂಡ ಧ್ರುವ ಸರ್ಜರ್ ಆಗಿರ್ಬೋದು ಅಥವಾ ಚಿರಂಜೀವಿ ಸರ್ಜರ್ ಆಗಿರ್ಬೋದು, ಅವ್ರು ಮಾಡ್ತಿದ್ದಂತಹ ಒಂದು ಫನ್ನಿ ವಿಡಿಯೋಸ್ಗಳಾಗಿರ್ಬೋದು ಅಥವಾ ಒಬ್ರಿಗೊಬ್ರಿಗೆ ಊಟ ತಿನ್ನಿಸೋದಾಗಿರ್ಬೋದು, ಹೀಗೆ ನೋಡ್ತಿದ್ದಾಗ ಎಷ್ಟೋ ಜನ ಅಣ್ಣತಮ್ಮದರಿಗೆ ಎಲ್ಲೋ ಒಂದು ಕಡೆ ಹೊಟ್ಟೆ ಕೆಚ್ಚುಂಟಾಗ್ತಿತ್ತು, ಅಯ್ಯೋ ನಾವು ಈ ಥರ ಇಲ್ವಲ್ಲ ಅಂತ ಹೇಳಿ. ಸೊ ಆ ರೀತಿಯಾಗಿ ಬದುಕಿ ತೋರಿಸ್ತಂಥವ್ರು ಧ್ರುವ ಸರ್ಜರವರು ಮತ್ತು ಚಿರಂಜೀವಿ ಸರ್ಜರವರು. ಇದೀಗ ಮತ್ತೆ ಏನು ಜೂನಿಯರ್ ಚಿರು ಸರ್ಜರವರ ಒಂದು ಆಗಮನಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ, ಅದಲ್ಲದೆ ಇಡೀ ಕರ್ನಾಟಕವೇ ಕಾಯ್ತಿದೆ ನಿಜವಾಗ್ಲೂ. ಏಕೆಂದರೆ ಚಿರಂಜೀವಿ ಸರ್ಜರವರು ಈಗಲೂ ಕೂಡ ಇದ್ದಿದ್ದರೆ ಇದು ಅಂಥದ್ದೇನು ದೊಡ್ಡ ನ್ಯೂಸ್ ಆಗ್ತಾ ಇರಲಿಲ್ಲ. ಆದರೆ ಇವಾಗೇನು ಒಂದು ವಿಶೇಷತೆ ಅಂತ ಹೇಳಿದರೆ, ಅವರ ಒಂದು ಸ್ವರೂಪವನ್ನು ಎಲ್ಲರೂ ಕೂಡ ನೋಡಲಿಕ್ಕೆ ಕಾಯ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಯಾಕೆಂದರೆ ಇಡೀ ಕರ್ನಾಟಕದವ್ರಿಗೂ ಕೂಡ ಇರತಕ್ಕಂಥ ಒಂದು ಆಸೆ ಇದೆ, ಯಾವುದೇ ರೀತಿಯಾದ ಒಂದು ತೊಂದರೆ ಆಗದೇ ಇರೋ ರೀತಿ ಒಂದು ತಾಯಿ ಮಗು ಇಬ್ಬರೂ ಕೂಡ ಸುರಕ್ಷಿತವಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಆರೈಕೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ನಿಮ್ಮ ಒಂದು ಆರೈಕೆಯು ಕೂಡ ಹೇಗೆ ಇರಲಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ, ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ, ನಾನು ನಿಮ್ಮ ಹೇಮಂತ ಬಿ. ಬಾಯ್.